ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತೊಂದು ಹೊಸ ವಿಡಿಯೋ ಫ್ರೆಂಡ್ಸ್ ನಮ್ಮ ಹೊಟ್ಟೆಯಲ್ಲಿ ಮಗು ಬಂದು ಒಂದು ತಿಂಗಳಲ್ಲೇ ಹೊಟ್ಟೆಯಲ್ಲಿ ಮಗು ಇದೆ ಅಂತ ಆಯುರ್ವೇದಿಕ್ ರೀತಿಯಲ್ಲಿ ಯಾವ ಥರ ಕನ್ಫರ್ಮ್ ಮಾಡ್ಕೊಳ್ಳೋದು ಅಂತ ನಾನು ನಿಮಗೆ ಎಕ್ಸ್ಪ್ಲೈನ್ ಮಾಡ್ತೀನಿ ನನಗೆ ಗೊತ್ತಿರ್ತಕ್ಕಂಥ ಆಯುರ್ವೇದಿಕ್ ರೀತಿಯಲ್ಲಿ ನಾನು ನಿಮಗೆ ಎಕ್ಸ್ಪ್ಲೈನ್ ಮಾಡ್ತೀನಿ ಈಗ ಮಗು ಬಂದು ಒಂದೇ ತಿಂಗಳಲ್ಲಿ ಮಗು ಹೊಟ್ಟೆಯಲ್ಲಿ ಧರಿಸ್ದಾಗ ಹೊಟ್ಟೆಯ ಕೆಳಭಾಗದಲ್ಲಿ ಬಂದು ಪೇನ್ಫುಲ್ಲಾಗುತ್ತೆ ಹೊಟ್ಟೆ ಪೇನ್ಫುಲ್ ಆಗುತ್ತೆ ನೆಕ್ಸ್ಟ್ ಬಂದು ನಾವು ಲೆಫ್ಟ್ ಲೆಫ್ಟ್ ಸೈಡ್ ಲೆಫ್ಟ್ ಸೈಡ್ ಬಂದು ನಾವು ಮಲಗಿದಾಗ ಹೊಟ್ಟೆ ಕೆಳಭಾಗದಲ್ಲಿ ಚುಚ್ಚಿದಂಗೆ ಆಗುತ್ತೆ ನೆಕ್ಸ್ಟ್ ಬಂದು ಲೇಸಿನೆಸ್ ಯಾವುದೇ ರೀತಿ ಕೆಲಸ ಮಾಡೋಕ್ಕೆ ಇಷ್ಟ ಆಗೋದಿಲ್ಲ ಒಂಥರ ಆಯಾಸ ನೆಕ್ಸ್ಟ್ ಬಂದು ಏ ಅನ್ನ ರೈಸ್ ಬಂದು ನಾವು ಕುಕ್ಕರಲ್ಲಿ ಇಟ್ಟಾಗ ಕುಕ್ಕರ್ ವಿಸಿಲ್ ಬಂದಾಗ ಆ ಸ್ಮೆಲ್ ಬಂದು ಇಷ್ಟಪಡೋದಿಲ್ಲ ಇಷ್ಟ ಆಗೋದಿಲ್ಲ ಒಂಥರ ವಾಮಿಟ್ ಬರುವ ರೀತಿಯಲ್ಲಿರುತ್ತೆ ಕೆಲಸ ಮಾಡೋಕ್ಕೆ ಆಗದ ಆಗದೆ ಒಂಥರ ಸೋಮಾರಿತನವನ್ನು ಉಂಟು ಮಾಡುತ್ತೆ ನಮ್ಮ ಬಾಡಿ ಬಂದು ನಮ್ಮ ಹಾರ್ಮೋನ್ ಹಾರ್ಮೋನ್ಗಳು ಇಂಬ್ಯಾಲೆನ್ಸ್ ಆಗುತ್ತೆ ಆಗ ಬಂದು ನಾವು ನೈಂಟಿ ಪರ್ಸೆಂಟ್ ಕನ್ಫರ್ಮ್ ಮಾಡ್ಕೋಬಹುದು ನೆಕ್ಸ್ಟ್ ಬಂದು ಮುಟ್ಟು ಬಂದು ತಳ್ಳೋಗುತ್ತೆ ಸ್ವಲ್ಪ ಜನಕ್ಕೆ ಬ್ಲೆಡ್ ಅಂದರೆ ಕೂಡ ಮುಟ್ಟು ತಳ್ಳೋಗುತ್ತೆ ಅದರಿಂದ ಕೂಡ ನಾವು ಕನ್ಫರ್ಮ್ ಮಾಡ್ಕೊಳ್ಳೋಕ್ಕಾಗೋದಿಲ್ಲ ಏನಿದ್ರೂ ಲೇಸಿನೆಸ್ಸು ನಿದ್ರಾಹೀನತೆ ನೆಕ್ಸ್ಟು ಹೊಟ್ಟೆಯ ಕೆಳಭಾಗದಲ್ಲಿ ಪೇಯ್ನ್ ಆಗುತ್ತೆ ಒಂಥರ ಮೈ ಸೋಂಬೇರಿತನವನ್ನು ಕೊಡುತ್ತೆ ಇದರಿಂದ ನಾವೇನು ಮಾಡ್ಕೋಬೇಕು ನಾವು ಆಗಿದ್ದೀವಿ ಅಂತ ಮನಸ್ಸಲ್ಲಿ ನಾವು ಕನ್ಫರ್ಮ್ ಮಾಡ್ಕೋಬೇಕಾಗುತ್ತೆ ನೆಕ್ಸ್ಟ್ ಬಂದು ನೀವು ಡಾಕ್ಟರ್ ಚೆಕ್ ಮಾಡ್ಕೊಳ್ಳಿ ಇದು ಬಂದು ಫೈವ್ ಮಂತ್ ಒ ಮಗು ಬಂದು ಫೈವ್ ಮಂತ್ ಆದಾಗ ನಮಗೆ ಸ್ವಲ್ಪ ಹೊಟ್ಟೆ ಚೆನ್ನಾಗಿ ಕಾಣಿಸುತ್ತೆ ಒಂಥರ ಶೇಪಾಗಿ ಹೊಟ್ಟೆ ಬಂದು ಮುಂದಕ್ಕೆ ಬರುವ ರೀತಿಯಲ್ಲಿ ನಮ್ಗೆ ಕಾಣಿಸುತ್ತೆ ಒನ್ ಮಂತ್ ಟೂ ಮಂತ್ ತ್ರೀ ಮಂತಲ್ಲೆಲ್ಲ ಹೊಟ್ಟೆ ಕಾಣಿಸೋದಿಲ್ಲ ಫೈವ್ ಮಂತಲ್ಲಿ ಬಂದು ಮಗು ಬಂದು ಸ್ವಲ್ಪ ಚೆನ್ನಾಗಿ ಹೊಟ್ಟೆ ಉಬ್ಬುವ ರೀತಿಯಲ್ಲಿ ನಮಗೆ ಕಾಣಿಸುತ್ತೆ ಮತ್ತು ಫೈವ್ ಮಂತಲ್ಲೇ ಮಗುಗೆ ಕಣ್ಣು ಬರುತ್ತೆ ಸ್ವಲ್ಪ ಆವಾಗ ಸ್ಟಾರ್ಟ್ ಮಾಡುತ್ತೆ ಓದಿಯೋದಕ್ಕೆ ಅದರಿಂದ ನಾವು ತಿಳ್ಕೊಬಹುದು ನೆಕ್ಸ್ಟ್ ಬಂದು ನೀವು ಫೈವ್ ಮಂತಲ್ಲಿ ನೀವು ಸ್ಕ್ಯಾನಿಂಗ್ ಮಾಡಿಸ್ಕೊಳ್ಳಿ ಒನ್ ಮಂತ್ ಟೂ ಮಂತ್ ತ್ರೀ ಮಂತ್ ಫೋರ್ ಮಂತಲ್ಲಿ ದಯವಿಟ್ಟು ಯಾರು ಸ್ಕ್ಯಾನಿಂಗ್ ಮಾಡಿಸ್ಕೋಬೇಡಿ ಯಾಕೆ ಹೇಳ್ತಾ ಇದ್ದೀನಿ ಅಂದರೆ ಅದರಲ್ಲಿ ಸೆನ್ಸರ್ಗಳು ಮಗುವಿಗೆ ಮಗು ಬಂದು ಯಾಕೆ ಹೇಳ್ತಾ ಇದ್ದೀನಿ ಅಂತ ಅದರಲ್ಲಿ ಇರ್ತಕ್ಕಂಥ ಸೆನ್ಸರ್ಗಳು ಬಂದು ಮಗುವ ದೇಹದ ಮೇಲೆ ಪರಿಣಾಮ ಬೀಳೋದಕ್ಕೆ ಹಂಡ್ರೆಡ್ಗೆ ಹಂಡ್ರೆಡ್ ಪರ್ಸೆಂಟ್ ಚಾನ್ಸಸ್ಗಳು ಇರುತ್ತೆ ನೀವು ಡಾಕ್ಟ್ರೇ ಹೇಳಿದ್ರೆ ಕೂಡ ನೀವು ಖಂಡಿತ ದಯವಿಟ್ಟು ನೀವು ಸ್ಕ್ಯಾನಿಂಗ್ ಮಾಡಿಸ್ಕೋಬೇಡಿ ನೀವೇನೇ ಸ್ಕ್ಯಾನಿಂಗ್ ಮಾಡಿಸ್ಕೊಂಡ್ರೂ ಫೈವ್ ಮಂತಲ್ಲಿ ನೀವು ಸ್ಕ್ಯಾನಿಂಗ್ ಮಾಡಿಸ್ಕೊಳ್ಳಿ ನೋಡಿ ಫ್ರೆಂಡ್ಸ್ ಇದು ಬಂದು ಫೈವ್ ಮಂತಲ್ಲಿ ಇರ್ತಕ್ಕಂಥ ಬೇಬಿ ನೀವು ಇಮೇಜಲ್ಲಿ ನೋಡ್ತಾ ಇದ್ದೀರಲ್ವ ಇದು ಫೈವ್ ಮಂತ್ ಬೇಬಿ ಈಗ ಮಗುಗೆ ಬಂದು ಕಣ್ಣು ಬಂದಿರುತ್ತೆ ನೆಕ್ಸ್ಟ್ ಬಂದು ಹಾಕ್ದ ಲೈಟಾಗಿ ಕಾಲಲ್ಲಿ ಒದಿಯೋಕ್ಕೆ ಸ್ಟಾರ್ಟ್ ಮಾಡುತ್ತೆ ದೇವರು ಮಗುಗೆ ಜೀವನ ಕೊಡೋದು ಫೈವ್ ಮಂತಲ್ಲಿ ಇದು ಆಯುರ್ವೇದಿಕ್ ಪ್ರಕಾರ ಖಂಡಿತ ಸತ್ಯ ಇದು ನಿಜ ಡಾಕ್ಟ್ರುಗಳು ಕೂಡ ಹೇಳಿರ್ತಾರೆ ನಿಮಗೆ ಫೈವ್ ಮಂತಲ್ಲಿಗೆ ಮಗುಗೆ ಜೀವ ಬರುತ್ತೆ ನೆಕ್ಸ್ಟ್ ಬಂದು ಈ ಕಡೆ ಇರೋದು ತ್ರೀ ಮೂರು ತಿಂಗಳ ಇಮೇಜಸ್ ಮೂರು ತಿಂಗಳಾದಾಗ ಸುಮ್ಮನೆ ಲೈಟಾಗಿ ಕಾಣಿಸುತ್ತೆ ಸ್ವಲ್ಪ ಜನಕ್ಕೆ ಹೊಟ್ಟೆ ಕಾಣಿಸುತ್ತೆ ಸ್ವಲ್ಪ ಜನಕ್ಕೆ ಹೊಟ್ಟೆ ಕಾಣಿಸೋದಿಲ್ಲ ದಿನೇ ದಿನೇ ಒಂದು ಎರಡು ಮೂರು ನಾಲ್ಕು ಆ ಥರ ಫೈವ್ ಮಂತ್ ಫೈವ್ ಮಂತಿಂದ ಸೆವೆನ್ ಮಂತ್ ಸೆವೆನ್ ಮಂತಿಂದ ನೈನ್ ಮಂತ್ಗೆ ಹೊಟ್ಟೆ ಬಂದು ಹೊಟ್ಟೆ ಭಾಗ ದಪ್ಪ ಹಾಕ್ತಾ ಬರುತ್ತೆ ಹೊಟ್ಟೆ ಹೊಟ್ಟೆ ಭಾಗ ದಪ್ಪ ಹಾಕ್ತಾ ಹಾಕ್ತಾ ಹೊಟ್ಟೆ ಬಂದು ಕ್ಲೀನಾಗಿ ಕಂಪ್ಲೀಟಾಗಿ ಸ್ವಲ್ಪ ಒಳ್ ಭಾ ಫ್ರೆಂಡ್ಸ್ ಪದೇ ಪದೇ ನಾನು ಹೇಳ್ತೀನಿ ಅಂತ ಅನ್ಕೋಬೇಡಿ ದಯವಿಟ್ಟು ಒನ್ ಮಂತ್ ಟೂ ಮಂತ್ ತ್ರೀ ಮಂತ್ ಫೋರ್ ಮಂತಲ್ಲಿ ಸ್ಕ್ಯಾನಿಂಗ್ ಮಾಡಿಸ್ಬೇಡಿ ಮಗುಗೆ ತುಂಬ ಎಫೆಕ್ಟಿವ್ ಆದಂತಹ ಕ್ರಿಯೆಗಳು ಎಲ್ಲನೂ ಆ ಸೆನ್ಸರ್ಗಳ ಮುಖಾಂತರ ಆಗುತ್ತೆ ದಯವಿಟ್ಟು ಯಾರು ಮಾಡಿಸ್ಕೊಬೇಡಿ ಫೈವ್ ಮಂತ್ ಆ ಫ್ರೆಂಡ್ಸ್ ಆ ಕಾಲದಲ್ಲಿ ಬಂದು ಯಾವುದೇ ಹೋಗ್ತಾ ಇರಲಿಲ್ಲ ಮನೆಯಲ್ಲೇ ಮಗು ಆಗ್ತಾ ಇತ್ತು ಈ ಮನೇಲಿರ್ತಕ್ಕಂಥ ದೊಡ್ಡವ್ರ ಮುಖಾಂತರನೇ ಮಕ್ಕಳು ಬಂದು ಆಟೋಮೆಟಿಕ್ಕಾಗಿ ಯಾವುದೇ ರೀತಿ ಪ್ರಾಬ್ಲಮ್ ಇಲ್ದಿರ ನಾರ್ಮಲ್ ಡೆಲಿವರಿಗಳು ಆಗ್ತಾಯಿದ್ವು ಯಾವ್ದು ಏನಕ್ಕೆ ಆಗ್ತಾರ ಆಗ್ತಾ ಇದ್ವು ಅಂದ್ರೆ ಅವ್ರು ಚೆನ್ನಾಗಿ ಕೆಲಸ ಮಾಡ್ತಾಯಿದ್ರು ಬುಗ್ಗಿ ಎದ್ದು ಕೆಲಸ ಮಾಡೋದ್ರಿಂದ ಬುಗ್ಗಿ ಎದ್ದು ಚೆನ್ನಾಗಿ ಕೆಲಸ ಮಾಡ್ತಾಯಿದ್ರು ಚೆನ್ನಾಗಿ ಕ್ಲೀನಾಗಿ ಬುಗ್ಗಿ ಕಸ ಗುಡಿಸೋರು ನೀರು ಬಾವಿಯಿಂದ ತೆಗೆದು ಸೇದು ತೊಗೊಂಬಂದು ಮನೆಗಳ ತೊಟ್ಟಿಗಳಲ್ಲಿ ತುಂಬಿಸೋರು ಅಡುಗೆಗಳೆಲ್ಲ ಚೆನ್ನಾಗಿ ಬೇಕಾಗಿರ್ತಕ್ಕಂಥ ಆಹಾರಗಳ ಪೌಷ್ಟಿಕಾಂಶಗಳನ್ನು ಚೆನ್ನಾಗಿ ಸೇವಿಸ್ತಾ ಇದ್ರು ಕಾಳು ಹಸಿರು ತರಕಾರಿಗಳು ಪ್ರತಿಯೊಂದು ಚೆನ್ನಾಗಿ ತಿಂತಾಯಿದ್ರು ಅದರಿಂದ ಅವರಿಗೆ ಮಗುವಿನ ಬೆಳವಣಿಗೆನೂ ಚೆನ್ನಾಗಿರ್ತಾ ಇತ್ತು ದೇಹದಲ್ಲಿ ಗಟ್ಟಿ ಇರ್ತಾ ಇರ್ತಾಯಿದ್ರು ಹಂಗೆ ಮಗು ಎಷ್ಟು ನಾನೇ ನೋಡಿದ್ದೀನಿ ಫ್ರೆಂಡ್ಸ್ ಕಣ್ಣಾರೆ ಮ ಹಂಗೆ ಒಳಗಡೆ ಹೋಗೋರು ರೂಮಲ್ಲಿ ರೂಮಲ್ಲಿ ಹೋಗಿ ಒಂದು ಹದಿನೈದು ನಿಮಿಷ ಇಪ್ಪತ್ತು ನಿಮಿಷದೊಳಗಡೆ ಮಗು ಉಟ್ಬಿಡ್ತಾ ಇತ್ತು ಅಷ್ಟು ಚೆನ್ನಾಗಿ ಅವರು ಡಿಲ್ವರಿಗಳು ಆಗ್ತಾಯಿತ್ತು ಈಗ ಆದರೆ ಸಿಸರಿಂಗು ಅವು ಇವೊಂದು ಎಷ್ಟೊಂದು ಇದೆ ಅಲ್ವ ನಾವು ಆಯುರ್ವೇದಿಕ್ ರೀತಿಯಲ್ಲಿ ನಾವು ಟ್ರೈ ಮಾಡಿದ್ರೆ ಖಂಡಿತ ನಮಗೆ ನಾರ್ಮಲ್ ಡಿಲ್ವರಿ ಆಗ್ತಕ್ಕಂಥ ಎಲ್ಲ ಇದ್ದಾವೆ ಹಿಂದಿನ ಕಾಲದಲ್ಲೆಲ್ಲ ಸಿಸರಿಂಗ್ ಅನ್ನೋದು ಅಪರೂಪ ಸೀಸರಿಂಗ್ ಅಂದರೆ ಏನು ಅಂತಲೇ ಗೊತ್ತಿರ್ ಗೊತ್ತಿರತಾ ಇರಲಿಲ್ಲ ಯಾಕಂದರೆ ಅವರೆಲ್ಲ ಚೆನ್ನಾಗಿ ಕಷ್ಟಪಟ್ಟು ಕೆಲಸ ಮಾಡ್ತಾಯಿದ್ರು ಚೆನ್ನಾಗಿ ಆಹಾರನ ಸೇವಿಸ್ತಾ ಇದ್ದರು ಯಾವ ಟೈಮ್ಗೆ ಕರೆಕ್ಟಾಗಿ ಊಟ ಮಾಡಬೇಕು ಆ ಮಾಡ್ತಾ ಮಾಡ್ತಾಯಿದ್ರು ಬಗ್ಗಿ ಎದ್ದು ಕೆಲಸ ಮಾಡೋದ್ರಿಂದ ಅವರೆಲ್ಲ ಆರೋಗ್ಯವಾಗಿದ್ದರು ಎಷ್ಟೋ ಮಕ್ಕಳು ಅಂತರೆ ಅಷ್ಟೊಂದು ಮಕ್ಕಳನ್ನ ಇರ್ತಾಯಿದ್ರು ನಿಮಗೆ ಗೊತ್ತು ಓಕೆ ಫ್ರೆಂಡ್ಸ್ ನನ್ನ ಚಾನಲ್ ನಿಮಗೆ ಇಷ್ಟ ಆಗಿದೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ನನ್ನ ಚಾನಲ್ಗೆ ಸಪೋರ್ಟ್ ಮಾಡಿ ಸಿ ಯು